ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಶುಕ್ರವಾರದ ವ್ಲಾಗನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಮಕ್ಕಳಿದೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿರೋದು. ಲಂಚ್ ಬಾಕ್ಸ್ಗೆ ಇವತ್ತು ನಾನು ಫ್ರೈಡ್ ರೈಸ್ ಕೊಟ್ಟಿದ್ದೀನಿ, ಮತ್ತೆ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಸ್ಯಾಂಡ್ವಿಚ್ ಮಾಡಿದ್ದೆ, ಅದನ್ನೇ ತಗೊಂಡು ಹೋಗಿದ್ದಾರೆ. ಆಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ನಾನು ಕೂಡ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಊರಿಂದ ಪಪ್ಪ ಮತ್ತೆ ಮಮ್ಮಿ ಬರ್ತಾ ಇದ್ದಾರೆ, ಇನ್ನೇನು ಒಂದು 10 ನಿಮಿಷ ಅನ್ನಷ್ಟಲ್ಲಿ ಬಂದು ರೀಚ್ ಆಗಿಬಿಡ್ತಾರೆ. ಆಲ್ರೆಡಿ ಮೆಜೆಸ್ಟಿಕ್ಕಲ್ಲಿ ಬಂದಿದ್ದಾರೆ ಅವರು. ಮಕ್ಕಳಿಗೆ ನಾನು ಇವತ್ತು ಅವ್ರ ಅಜ್ಜಿ ತಾತ ಬರೋದನ್ನ ನಾನು ಸರ್ಪ್ರೈಸ್ ಕೊಡೋಣಂತ ಅನ್ಕೊಂಡಿದ್ದೆ. ಅವ್ರಿಗೆ ಹೇಳೇ ಇರಲಿಲ್ಲ ನಾನು ಇವತ್ತು ಬರ್ತಾರೆ ಅಂತ ಅಂದ್ಬಿಟ್ಟು. ಆದರೆ ನಿನ್ನೆ ಪಪ್ಪ ರೈಲ್ವೆಯಲ್ಲಿ ಕೂತಾಗ ಫೋನ್ ಮಾಡಿದ್ರು. ನಾನು ಪಪ್ಪ ಹೇಳಿದೆ, ಪಪ್ಪ ಬರಬೇಕಾದ್ರೆ ಸ್ವೆಟರ್ ತೊಗೊಂಬರ್ರಿ, ಇಲ್ಲಿ ತುಂಬಾನೇ ಚಳಿ ಇದೆ ಅಂತ ಅಂದ್ಬಿಟ್ಟು. ಈ ತರ ಹೇಳಿದಾಗ ಶ್ರಾವಣಿ ಗೆಸ್ ಮಾಡಿಬಿಟ್ರು, ಓ ಅಜ್ಜಿ ತಾತ ಬರ್ತಾ ಇದ್ದಾರೆ ಇವತ್ತು ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ನಾನು ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದ್ದೀನಿ. ಆದ್ರೆ ಅವಳಿಗೆ ಗೊತ್ತಾಯ್ತು, ಸೊ ಮಮ್ಮ ನಮ್ಮ ಹತ್ರ ಏನು ಹೈಡ್ ಮಾಡ್ತಾ ಇದ್ದಾಳೆ, ಅವಳು ಸರ್ಪ್ರೈಸ್ ಕೊಡ್ಬೇಕಂತ ಇದ್ದಾಳೆ ಅಂತ ಅಂದ್ಬಿಟ್ಟು. ಅವಳು ಕೂಡ ಅವ್ಳ ತಮ್ಮಗೆ ಹೇಳಿಲ್ಲ ನಿಂಗೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಸರ್ಪ್ರೈಸ್ ಆಗಿ ಇಟ್ಟಿದ್ದಾಳೆ. ಆದ್ರೆ ಶ್ರಾವಣಿಗೆ ಗೊತ್ತು ಇವತ್ತು ಅವ್ರ ಅಜ್ಜಿ ತಾತ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಅವ್ರು ಸ್ಕೂಲಿಂದ ಬಂದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇವತ್ತಿನ್ನೂ ನಾನು ದೇವ್ರ ಪೂಜೆ ಮಾಡಿಲ್ಲ, ಇನ್ನು ಟೀ ಕೂಡ ಕುಡ್ದಿಲ್ಲ ನಾನು ಇವತ್ತು. ಸೊ ಬೆಳಿಗ್ಗೆಯಿಂದ ಬರೀ ಕೆಲಸನೇ ಮಾಡ್ಕೋತಿದ್ದೀನಿ. ಸೊ ಇವಾಗ ಫಸ್ಟ್ ನಾನು ದೇವ್ರ ಪೂಜೆ ಮಾಡ್ತೀನಿ, ಮತ್ತೆ ಹಾಗೆ ತಿಂಡಿ ಏನ್ ಮಾಡೋದು ಅದನ್ನ ರೆಡಿ ಮಾಡಿ ಇಟ್ಕೋತೀನಿ. ಸೊ ನಮ್ಮನೆ ಮುಂದ್ಗಡೆನೆ ಬೆಳಿಗ್ಗೆಯಿಂದ ಹೂವು ಸೊಪ್ಪು ಅದೆಲ್ಲ ಬರ್ತಾನೆ ಇರುತ್ತೆ. ಸೊ ಇವತ್ತು ಶುಕ್ರವಾರ ಇದೆಯಲ್ಲ, ಸೊ ಹಾಗಾಗಿ ನಾನು ಹೂವನ್ನ ತಗೊಂಡೆ. ಇವಾಗ ಹೂವು ಸ್ವಲ್ಪ ಕಡಿಮೆ ರೇಟ್ ಆಗಿದೆ. ಸೊ ಬಿಡಿ ಹೂವು ಇದು, ಸುಮಾರು ದಿವಸ ಬರುತ್ತೆ ನನಗಿದು. 1/2 ಕೆಜಿ ಅಷ್ಟು ತಗೊಂಡೆ, ಇವತ್ತು ರೇಟ್ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ. ಇವಾಗ ಫಸ್ಟ್ ನಾನು 1 ಕಪ್ ಟೀ ಕುಡಿತೀನಿ, ಆಮೇಲೆ ಪಪ್ಪ ಮಮ್ಮಿ ಬರೋಷ್ಟರಲ್ಲಿ ದೇವ್ರ ಪೂಜೆ ಆದರೆ ಮಾಡ್ತೀನಿ, ಇಲ್ಲಾಂದ್ರೆ ತಿಂಡಿಗೆ ರೆಡಿ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಫುಲ್ ಡೇ ವ್ಲಾಗನ್ನು ನಾನು ನಮ್ಮ ಮಮ್ಮಿ ಪಪ್ಪ ಜೊತೆ ಶೇರ್ ಮಾಡ್ಕೊಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ತಿಂಡಿ ಇದೆಲ್ಲ ರೆಡಿ ಮಾಡಿಟ್ಟು ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಪಪ್ಪ ಮಮ್ಮಿ ಊರಿಂದ ಬಂದರು, ಬಂದಿದ ತಕ್ಷಣ ಹಾಗೆ ಅವರು ಕೂಡ ಸ್ನಾನ ಮಾಡಿ ಇವಾಗ ತಿಂಡಿ ತಿಂತಾ ಇದ್ದಾರೆ. ನಾನು ಕೂಡ ದೇವ್ರ ಪೂಜೆ ಕಂಪ್ಲೀಟ್ ಮಾಡಿ ಅದಾದ ನಂತರ ಅವ್ರ ಜೊತೆನೆ ಕುತ್ಕೊಂಡು ತಿಂಡಿನ ತಿಂತೀನಿ. ಟೈಮ್ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ಸೊ ತಿಂಡಿ ಥರ ತಿಂದು ಇವಾಗ ತೊಗೊಂಡು ಬಂದಿರೋವಂಥ ಸಾಮಾನ್ಯತೆಲ್ಲ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಊರಿಂದ ಅಪ್ಪ ಬರಲಿ ಅಥವಾ ಅಮ್ಮ ಬರಲಿ, ಇಲ್ಲಾಂದರೆ ಯಾರಾದರೂ ಅಣ್ಣ ಬರ್ತಾ ಇದ್ದರೆ ಅಮ್ಮ ಅವ್ರ ಕೈಯಲ್ಲಿ ಏನಾದರೂ ಕೊಟ್ಟು ಕಳಿಸ್ತಾನೆ ಇರ್ತಾಳೆ. ಸೊ ಈ ಸರ್ತಿ ಕೂಡ ಅಮ್ಮ ಏನೇನು ತೊಗೊಂಬಂದಿದ್ದಾಳೆ ಅದೆಲ್ಲ ಕೂಡ ನಿಮ್ಮ ಜೊತೆಗೆ ನಾನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಸೊಪ್ಪು ತೊಗೊಂಬಂದಿದ್ದಾಳೆ, ಪುಂಡಿ ಪಲ್ಲಿ, ಪಾಲಕ್, ಮೆಂತ್ಯ ಸೊಪ್ಪು, ಮತ್ತು ಈರುಳ್ಳಿ ತಪ್ಪುಲ, ಕೊತ್ತಂಬರಿ. ಎಷ್ಟು ಚೆನ್ನಾಗಿದೆ ನೋಡಿ ಸೊಪ್ಪೆಲ್ಲ, ಇದೆಲ್ಲ ಕೂಡ ನಾಟಿ ಇದೆ. ನಮಗೆ ಬೆಂಗಳೂರಲ್ಲಿ ಈ ಥರದ್ದು ಸೊಪ್ಪು ಸಿಗೋದಿಲ್ಲ. ಅಲ್ಲಿ ಊರಿಂದ ಸಿಗುವಂಥ ಸೊಪ್ಪಿನ ಪಲ್ಯ ಮಾಡಿದ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅಮ್ಮ ಪ್ರತಿ ಸರ್ತಿ ಸೊಪ್ಪೆಲ್ಲ ತೊಗೊಂಬರ್ತಾಳೆ. ಹಾಗೆ ಇದು ಉದ್ದಿನ ಹಪ್ಪಳ, ಮನೆಯಲ್ಲಿನೇ ಮಾಡಿರೋದಂತೆ, ಅದು ಕೂಡ ಸ್ವಲ್ಪ ತೊಗೊಂಡು ಬಂದಿದ್ದಾರೆ. ಹಾಗೆ ಇದು ಉಪ್ಪಿನಕಾಯಿ, ಮನೆಯಲ್ಲಿ ಹಾಕಿದ್ದಾರೆ. ಮತ್ತು ಬೇಸನ್ ಉಂಡಿ ತೊಗೊಂಬಂದಿದ್ದಾರೆ, ಫ್ರೆಶ್ ಆಗಿ ತುಪ್ಪದಲ್ಲಿ ಮಾಡ್ಕೊಂಡು ಬಂದಿರೋದು. ಇದು ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ 1 ಬಾಕ್ಸ್ ತೊಗೊಂಬಂದಿದ್ದಾರೆ. ಅದಾದ ನಂತರ ನಮ್ಮದು ಗಿಡದಲ್ಲೇ ಬಂದಿರುವಂತಹ ಕರಿಬೇವು, ಮತ್ತು ಸ್ವಲ್ಪ ಬದನೆಕಾಯಿ, ಎಳೆ ಬದನೆಕಾಯಿ. ಇದು ಎಣ್ಣೆಗಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಇನ್ನೊಂದು ಕವರಲ್ಲಿ ರಾಜಗಿರಿ ಇದೆ. ಸೊ ರಾಜಗಿರಿ ಪಲ್ಯ ಊಟ ಮಾಡಿ ಎಷ್ಟೋ ವರ್ಷ ಆಯಿತು. ಇದು ನಾಟಿ ರಾಜಗಿರಿ, ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಇದು ಪಲ್ಯ. ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಬಂದಿದ್ದಾರೆ, ಮತ್ತು ಹೀರೆಕಾಯಿ. ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಎಳೆಯದಿದೆ ಅಂತ ಹೇಳಿಬಿಟ್ಟು. ನಮಗೆ ಇಲ್ಲಿ ಈ ಥರದ ಹೀರೆಕಾಯಿ ಸಿಗೋದೇ ಇಲ್ಲ, ಹಾಗಾಗಿ ಅಮ್ಮ ಬರಬೇಕಾದ್ರೆ ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಬರ್ತಾರೆ. ಹಾಗೆ ಇನ್ನೂ ಬರಬೇಕಾದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಬಿಸ್ಕೊಂಬಂದಿದ್ದಾರೆ. ಹಾಗೆ ಚೂಡ, ಮತ್ತು ತುಪ್ಪ, ಶೇಂಗಾದ ಹಿಂಡಿ, ಈ ಥರ ಎಲ್ಲ ತೊಗೊಂಬಂದಿದ್ದಾರೆ. ಅದನ್ನು ನಾನು ತೋರಿಸ್ಲಿಲ್ಲ ನಿಮಗೆ, ಅದನ್ನು ಹಾಗೆ ಇಟ್ಟಿದ್ದೀನಿ, ಇನ್ನೂ ನಾನು ಓಪನ್ ಮಾಡಿಲ್ಲ. ಸೊ ಖಂಡಿತವಾಗ್ಲೂ ಓಪನ್ ಮಾಡಿದಾಗ ತೋರಿಸ್ತೀನಿ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಅಮ್ಮ ತುಂಬ ದಿವಸ ಆದ ನಂತರ ಬಂದಿದ್ದಾರೆ, ಹಾಗಾಗಿ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಇವಾಗ ಮತ್ತೆ ಕಿಚನಲ್ಲಿ ಬಂದಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು.
ಅಮ್ಮ ತೊಗೊಂಡು ಬಂದಿರುವಂಥ ಬದನೆಕಾಯಿಯಿಂದ ನಾನು ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಒಂದು 3-4 ದಿವಸದಿಂದ ಕೇಳ್ತಾನೆ ಇದ್ದರು, ಯಾಕೆ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇಲ್ಲ, ನೀನು ಎಷ್ಟೊಂದು ದಿವಸ ಆಯಿತು ಮಾಡಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅಮ್ಮ ಊರಿಂದ ತೊಗೊಂಬಂದಿದ್ದಾರಲ್ಲ, ಸೊ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದರಿಂದ ನಾನು ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಇದ್ರದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ನಾನು ಬದನೆಕಾಯಿನ ಕಟ್ ಮಾಡಿಕೊಂಡು ಇವಾಗ ಇದನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬದನೆಕಾಯಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಏನು ಸಾಫ್ಟ್ ಆಗಬೇಕು ಅಂತ ಏನಿಲ್ಲ, ಒಂದು 80% ಬದನೆಕಾಯಿ ಸಾಫ್ಟ್ ಆದರೆ ಸಾಕು. ಸೊ ಬದನೆಕಾಯಿ ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೆ, ಅದರಲ್ಲಿ ಅರ್ಧ ಎಣ್ಣೆ ತೆಗೆದುಬಿಟ್ಟು ಇವಾಗ ಉಳಿದಿರುವಂತಹ ಸ್ವಲ್ಪ ಎಣ್ಣೆಯಲ್ಲಿ ನಾನು ಹಸಿಮೆಣಸಿನಕಾಯಿ, ಹಸಿ ತೆಂಗಿನಕಾಯಿ, ಒಂದು 5-6 ಪೀಸಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಫ್ರೆಶ್ ಕರಿಬೇವು, 1 ಟೀಸ್ಪೂನಷ್ಟು ಬಿಳಿ ಎಳ್ಳು ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಇಷ್ಟು ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನಕಾಯಿ ಮತ್ತು ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸುಮಾರು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನಕಾಯಿ 1-4 ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನೀವು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ತೊಗೊಂಡಂಥ ಬದನೆಕಾಯಿ ಕ್ವಾಂಟಿಟಿಯಾಗಿ ಮಾಡ್ಕೊಂಡಿರುವಂಥ ಮಸಾಲ ಇದು. ನೋಡಿ, ಹಸಿಮೆಣಸಿನಕಾಯಿ ಮತ್ತು ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ನೆಕ್ಸ್ಟ್ ತಿರ್ಗಾ ಅದೇ ಕಡೆಯಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1/2 ಟೀಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಫ್ರೆಶ್ ಕರಿಬೇವು ಮತ್ತು ಸಂದೆ ಕಟ್ ಮಾಡ್ಕೊಡೋಂಥ 1 ಈರುಳ್ಳಿನ ಹಾಕ್ಕೊಂಡು ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ಒಂದೇ ಒಂದು ಚುಟ್ಕಿಯಷ್ಟು ಹಿಂಗೆ ಕೂಡ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲನ ರುಬ್ಕೊಂಬರೋಣ. ಮಸಾಲ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಇವಾಗ ರುಬ್ಬೋವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ. ನಿಮಗೆ ಇದಕ್ಕೆ ಹುಳಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹುಣಸೆ ಹಣ್ಣಿನ ರಸನ ಹಾಕಿ ಈ ಥರ ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ರುಬ್ಬಿರುವಂಥ ಮಸಾಲ ಕೂಡ ಇದಕ್ಕೆ ಹಾಕಿಬಿಟ್ಟು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ 1 ಚಿಟಿಕೆಯಷ್ಟು ಅರಿಶಿಣ ಮತ್ತು 1 ಟೀಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಧನಿಯಾ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಮಸಾಲ ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಸುಮಾರು 1-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವು ಇದೆಷ್ಟು ಚೆನ್ನಾಗಿ ಕುದಿಸ್ಕೋತೀರೋ ಅಷ್ಟು ನಿಮಗೆ ಗ್ರೇವಿ ರುಚಿಯಾಗಿ ಬರುತ್ತೆ. ಈ ಥರ ಗ್ರೇವಿ ಕುದ್ದಮೇಲೆ ನೆಕ್ಸ್ಟ್ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಬದನೆಕಾಯಿನ ಈ ಗ್ರೇವಿಯಲ್ಲಿ ಹಾಕ್ಕೊಂಡು ಮೇಲ್ಗಡೆಯಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇದನ್ನು ಸುಮಾರು 1-4 ನಿಮಿಷದವರೆಗೂ ಲೋ ಗ್ಯಾಸ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೇಕಾದರೆ ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ 1-5 ನಿಮಿಷ ಕುದಿಸ್ಕೊಳ್ಳಿ. ಮಧ್ಯದಲ್ಲಿ ಹಾಗೆ ನೀವು 1-2 ಸರ್ತಿ ಲಿಡ್ಡನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡಿ, ನಾನಿಲ್ಲಿ 3-4 ನಿಮಿಷ ಕುದಿಸ್ಕೊಂಡಿದ್ದೀನಿ. ಬದನೆಕಾಯಿ ಕೂಡ ಸಾಫ್ಟ್ ಆಗಿದೆ ಮತ್ತು ಗ್ರೇವಿ ಕೂಡ ಗಟ್ಟಿಯಾಗಿದೆ. ನಿಮಗೆ ಇದು ಗ್ರೇವಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಾ ಇದ್ದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಗ್ರೇವಿ ಸ್ವಲ್ಪ ತಿಳುವಾಗಿ ಮಾಡ್ಕೋಬೋದು. ಇಲ್ಲ ಅಂದರೆ ಮೇಲ್ಗಡೆಯಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಹಾಕ್ಕೊಂಡು ಬಿಟ್ಟರೆ ಸೊ ನಮ್ಮದು ಮಸಾಲ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು. ಸೊ ಅಮ್ಮನ ಜೊತೆ ಹಾಗೆ ಮಾತಾಡ್ತಾ ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಹಾಗೆ ಸೊಪ್ಪೆತ್ತೆಲ್ಲ ಕ್ಲೀನ್ ಮಾಡಿಬಿಟ್ರು. ಸೊ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ ನಂತರ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೆ. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಸೊಪ್ಪಿನ ಸಾರನ್ನು ಮಾಡಿದ್ದೀನಿ. ಇದ್ರದ್ದು ರೆಸಿಪಿ ಆಲ್ರೆಡಿ 2 ಸರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದ್ರದ್ದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ಪಲ್ಯ ಮತ್ತು ಸಾರು ಮಾಡಿದ್ಮೇಲೆ ಇವಾಗ ನಾನಿಲ್ಲಿ ಉದ್ದಿನ ಹಪ್ಪಳನ ಸುಡ್ತಾ ಇದ್ದೀನಿ. ಇದು ಹಪ್ಪಳ ಮನೆಯಲ್ಲೇ ಮಾಡಿರೋದು. ಸೊ ಹಾಗಾಗಿ ಅಮ್ಮ ಅಂದರು ಟೇಸ್ಟ್ ನೋಡು ಹೇಗಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಹಪ್ಪಳ ಬೇಕಿತ್ತು, ಅದಕ್ಕೆ ನಾನು ಎಲ್ಲ ಇವಾಗ ಸುಡ್ತಾ ಇದ್ದೀನಿ. ಇನ್ನೂ ಮಕ್ಕಳು ಬರೋದು ತುಂಬಾ ಲೇಟ್ ಆಗುತ್ತೆ. ಸೊ ಮಕ್ಕಳು ಬಂದ ಮೇಲೇ ಊಟ ಮಾಡೋಣ, ಈಗ ಬೇಡ ಅಂತಂದರು. ಸೊ ಅದಕ್ಕೆ ಇದು ಹಪ್ಪಳ ಆದರೂ ತಿನ್ನಿ ಅಂತ ಹೇಳಿಬಿಟ್ಟು ನಾನು ಇವಾಗ ಎಲ್ಲರಿಗೂ ಕೂಡ ಇದು ಹಪ್ಪಳನ ಸುಡ್ತಾ ಇದ್ದೀನಿ. ಊರಲ್ಲಿ ಆದರೆ ಅವರು ಬೆಂಕಿ ಮೇಲೆ ಸುಡ್ತಾರೆ, ಆದರೆ ನಾವು ಈ ಥರ ಗ್ಯಾಸ್ ಮೇಲೆ ಸುಡ್ತೀವಿ. ಸೊ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಈ ಥರ ಸುಡೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಎಣ್ಣೆಯಲ್ಲಿ ಕೂಡ ಕರಿಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಈ ಥರ ಸುಟ್ಟಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇವಾಗ ಅದನ್ನು ಹಾಗೆ ತಿನ್ನೋಕ್ಕಿಂತ ನಾನು ಇದ್ರ ಮೇಲುಗಡೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಶೇವ್, ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಹಾಕಿಬಿಟ್ಟು ಕೊಡ್ತಾ ಇದ್ದೀನಿ. ಇರಿ ಪಪ್ಪ.
ಸೊ ಹಾಗೆ ಇಲ್ಲಿ ನಾನು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪಿನ ಸಾರು ಜೊತೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪಪ್ಪಾಗೆ ಇದು ರಾಗಿ ಮುದ್ದೆ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಅವ್ರಿಗೋಸ್ಕರ ನಾನು ಇವತ್ತು ಸೊಪ್ಪಿನ ಸಾರು ಮತ್ತು ರಾಗಿ ಮುದ್ದೆನ ಮಾಡಿದ್ದೀನಿ. ಪಪ್ಪನಷ್ಟು ಚೆನ್ನಾಗಿ ಮಮ್ಮಿಗೆ ತಿನ್ನೋದಕ್ಕೆ ಆಗೋದಿಲ್ಲ ಅದು ಮುದ್ದೆ, ಪಪ್ಪ ಚೆನ್ನಾಗಿ ತಿಂತಾರೆ. ಸೊ ನನ್ನ ಮಗಳು ಕೂಡ ತುಂಬಾ ಇಷ್ಟಪಡ್ತಾಳೆ ರಾಗಿ ಮುದ್ದೆ ಸೊಪ್ಪಿನ ಸಾರು ಇದೆಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಒಂದೊಂದು ರಾಗಿ ಮುದ್ದೆ ಆಗಷ್ಟು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾ ಇದೆ ರಾಗಿ ಮುದ್ದೆ, ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿತ್ತು. ಪಪ್ಪಾಗೆ ಈ ಥರ ಮುದ್ದೆನ ನೀವು ಡೈಲಿ ಮಾಡಿಕೊಟ್ರು ಕೂಡ ಅವರು ಆರಾಮಾಗಿ ತಿಂತಾರೆ. ಊರಲ್ಲಿ ಮಾಡೋದಕ್ಕೆ ಯಾರಿಗೆ ಕೂಡ ಬರೋದಿಲ್ಲ, ಯಾಕಂದರೆ ನಮ್ಮ ಸೈಡ್ ಎಲ್ಲ ರೊಟ್ಟಿ ಮತ್ತು ಚಪಾತಿನೇ ಜಾಸ್ತಿ ಮಾಡ್ತಾರೆ, ರಾಗಿ ಮುದ್ದೆ ಥರ ಯಾರೂ ಆ ಕಡೆ ಮಾಡೋದಿಲ್ಲ. ನಾನಿಲ್ಲಿ ಬೆಂಗಳೂರಲ್ಲಿ ಇರೋದಕ್ಕೆ ನಾನು ಕಲ್ತಿರೋದು, ಅದಕ್ಕೆ ಪಪ್ಪ ಇಲ್ಲಿ ಬೆಂಗಳೂರಿಗೆ ಬಂದಿದ ತಕ್ಷಣ ಮೊದಲು ರಾಗಿ ಮುದ್ದೆ ಮಾಡತ್ತಂತ ಹೇಳ್ತಾರೆ. ಸೊ ಅವ್ರಿಗೋಸ್ಕರ ಮಾಡಿದ್ರೆ ಹಾಗೆ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ಅದಕ್ಕೆ ಎಲ್ಲರಿಗೆ ಕೂಡ ಒಂದೊಂದು ರಾಗಿ ಮುದ್ದೆ ಬರೋ ಥರ ನಾನು ಇಲ್ಲಿ 4 ರಾಗಿ ಮುದ್ದೆನ ಮಾಡಿದ್ದೀನಿ. ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿತ್ತು. ಸೊ ಮಧ್ಯಾಹ್ನ ಊಟಕ್ಕೆ ಇವತ್ತು ರಾಗಿ ಮುದ್ದೆ ನಮ್ಮ ಮನೆಯಲ್ಲಿ. ನೋಡ್ದ ಯಾರು ಹೇಳಿದ್ರು ಎಲ್ಲಿಂದ? ಏನ್ ಪಿಲ್ಲು? ಅಜ್ಜಿ ಬಂದಿಲ್ಲ, ಬರೀ ತಾತ ತಾತ ಒಬ್ರೇ ಬಂದರ್. ಗುಡ್ ಲೈಫ್, ಯಾರಿಗೂ ಸುಳ್ಳು ಹೇಳಕ್ ಬರಲ್ಲ. ಹೌದಾ? ಹುಡುಕೆಲ್ಲ ಕಡೆ ಅಜ್ಜಿ ಬಂದೇ ಇಲ್ಲ. ಎಲ್ಲ ಬಂದಿಲ್ಲ ಪುಟ್ಟ ಅಜ್ಜಿ, ತಾತ ಒಬ್ರೇ ಬಂದರ್. ನೋಡು ಎಲ್ಲ ಕಡೆ ಸರ್ಚ್ ಮಾಡು. ಬಂದಾರ ವಿಶ್ವ ಅಜ್ಜಿ? ಬಂದಿಲ್ಲ. ಸಾರಿ ಎಲ್ಲಿ ಮಮ್ಮಿದದು? ನೀ ಸಾರಿ ಹಾಕೊಳ್ಳಲ್ಲ, ನಂಗೆ ಚೆನ್ನಾಗಿ ಗೊತ್ತ. ಸಣ್ಣ ಕಣ್ಣ ನೀರ್ ಬಂದಿವ ಅಕ್ಕಿಗ ಇನ್ನೊ ಸ್ವಲ್ಪ. ಇಲ್ಲ ಇನ್ನೊ ಸ್ವಲ್ಪ ಬಿಟ್ಟಿರಂತ ಹತ್ತಿವ ಅಕ್ಕಿ. ಎಲ್ಲರ ಜೊತೆಯಲ್ಲಿ ಕುತ್ಕೊಂಡು ಊಟ ಆಯ್ತೆಲ್ಲ ಮಾಡಿ ಇವಾಗ ಅಜ್ಜಿ ಮತ್ತೆ ಮೊಮ್ಮಕ್ಕಳು 3 ಜನ ಕುತ್ಕೊಂಡು ಗೇಮ್ ಆಡ್ತಾ ಇದ್ದಾರೆ. ಅಜ್ಜಿ ಬಂದರೆ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಮಕ್ಕಳು ನನ್ನ ಕಡೆ ಜಾಸ್ತಿ ಬರೋದಿಲ್ಲ, ಅಜ್ಜಿ ತಾತ ಜೊತೆನೇ ಜಾಸ್ತಿ ಟೈಮ್ ಪಾಸ್ ಮಾಡ್ತಾರೆ. ಹಾಗಾಗಿ ನನಗೆ ಇಬ್ಬರು ಮಕ್ಕಳು ಕೂಡ ಅಷ್ಟೊಂದು ಇವಾಗ ಕಾಡೋದಿಲ್ಲ, ಅಟ್ಲೀಸ್ಟ್ ಅಜ್ಜಿ ಇರೋ ತನಕ ಆದರೂ ನಾನು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹಾಗೆ ಇವಾಗ ನಾನಿಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಬಾಳಿಕೆದ ಬಜ್ಜಿ ಮಾಡ್ತಾ ಇದ್ದೀನಿ. ಸೊ ಟೀ ಜೊತೆ ಇದು ಬಾಳಿಕೆ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು, ಹೊರಗಡೆ ಲೈಟಾಗಿ ಮಳೆ ಬರ್ತಾ ಇದೆ, ಚಳಿ ಕೂಡ ಇದೆ. ಸೊ ಈ ಟೈಮಲ್ಲಿ ಟೀ ಜೊತೆ ಇದು ಬಾಳಿಕೆ ಬಜ್ಜಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಆಫೀಸಿಂದ ಕೂಡ ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಬಂದರು, ಅದಕ್ಕೆ ಎಲ್ಲರಿಗೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಟೀ ಜೊತೆ ಬಾಳಿಕೆ ಬಜ್ಜಿನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಎಸ್ಪೆಷಲಿ ನಮ್ಮ ಪಪ್ಪಾಗೆ ಅದೆಲ್ಲ ಇಷ್ಟ ಆಯ್ತಿದ್ದು. ಸೊ ಇದ್ರದ್ದು ರೆಸಿಪಿ ಬೇಕಾದರೆ ನಾನು ನೆಕ್ಸ್ಟ್ ಟೈಮಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಶ್ ಹಿಟ್ಟಿಂದ ಚೆನ್ನಾಗಿರ್ತಾವಲ್ಲ, ಸ್ಟಾಕ್ ಆಗಿ ಇಟ್ಟಿದ್ದ ಹಿಟ್ಟಿಂದ ಅಷ್ಟು ಚೆಂದ ಬರ್ತಾವೆ. ಹಂಗೆ ಮಾಡ್ತು, ಹಾಂ ಮಾಡ್ಬಿಟ್ಟು ಖಾಲಿ ಮಾಡಿ ಮೊದಲು ಮಾಡ್ತಿದ್ರೆ. ಮಾತ್ರ ಹಿಮ್ಮತ್ ಕವಿನ ಹಾರು ದಿನೋ ಅವ್ರ ಮೈನೋಕೆ ನಾಮ ಅಷ್ಟೇ ಬರ್ತಾನೆ ಈಗ. ದಿನೋ ಅವ್ರ ಮೈನೋಕೆ ನಾಮ ಜನವರಿ ಫೆಬ್ರವರಿ ಮಾರ್ಚ್ ಮೈನ ದಿನ ಅಂದ್ರೆ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ.
ರಾತ್ರಿ ಊಟಕ್ಕೆ ಮಮ್ಮಿ ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಮಾಡಿರೋದು ಬದನೆಕಾಯಿ ಪಲ್ಯ ಮತ್ತು ಸೊಪ್ಪು ಸಾರು ಎಲ್ಲ ಕೂಡ ಇತ್ತು. ಸೊ ಅದಕ್ಕೆ ಜಸ್ಟ್ ಬರೀ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇವತ್ತಿಂದ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್